ನ್ಯೂಸ್ ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ದಾಂಪತ್ಯ ಜೀವನದಿಂದ ದೂರವಿದ್ದ ಪತಿಯ ವಿರುದ್ಧ ದೂರು ನೀಡಲು ಪೊಲೀಸ್ ಠಾಣೆಗೆ ಬಂದಿದ್ದ ಪತ್ನಿ. ಪೊಲೀಸರ ವಿಚಾರಣೆ ವೇಳೆ ಪತ್ನಿ ಕೂತಿಗೆ ಕೊಯ್ದ ಪತಿ, ಪ್ರಾಣಾಪಾಯದಿಂದ ಪಾರಾದ ಮಹಿಳೆ, ಠಾಣೆಯಲ್ಲೇ ಪತ್ನಿಗೆ ಏರಿದ ಪತಿ ಅರೆಸ್ಟ್. ಅಲೂರು ತಾಲೂಕಿನ ಹೊಸಪಟ್ಟಣ ಗ್ರಾಮದ ಮುಖ್ಯ ರಸ್ತೆಗೆ ಭೂಮಿ ಪೂಜೆ. ಕ್ಷೇತ್ರದ ಪ್ರತಿ ಗ್ರಾಮಗಳಿಗೂ ಕುಡಿಯುವ ನೀರು, ರಸ್ತೆ, ಚರಂಡಿಯಂತಹ ಮೂಲಭೂತ ಸೌಕರ್ಯ ಒದಗಿಸಲು ಬದ್ಧ. ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಭರವಸೆ. ಮುಂದುವರೆದ ಎರಡನೇ ದಿನದ ದಿಶಾ ಸಭೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ ಸಂಸದ ಪ್ರಜ್ವಲ್ ರೇವಣ್ಣ. ಭೂ ಸ್ವಾಧೀನ ಅಧಿಕಾರಿ ಕಚೇರಿ ಅವ್ಯವಹಾರದ ಬಗ್ಗೆ ರೇವಣ್ಣ ಆರೋಪ. ದಾಂಪತ್ಯ ಜೀವನದಿಂದ ದೂರವಿದ್ದ ಪತಿಯ ವಿರುದ್ಧ ದೂರು ನೀಡಲು ಪೊಲೀಸ್ ಠಾಣೆಗೆ ಬಂದಿದ್ದಾಗಲೇ ಪತ್ನಿಯ ಕತ್ತು ಸೀಳಿ ಕೊಲೆಗೆತ್ನಿಸಿರುವ ಘಟನೆ ಹಾಸನದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ವಿಚಾರಣೆ ನಡೆಯುತ್ತಿರುವಾಗಲೇ ಕುತ್ತಿಗೆ ಸೀಳಿ ಕೊಲೆಗೆ ಯತ್ನಿಸಿದ್ದು ಗಂಭೀರ ಗಾಯಗೊಂಡಿರುವ ಶಿಲ್ಪಾ ಎಂಬುವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪತಿ ಹರೀಶ್ ಈ ಕೃತ್ಯ ಎಸಗಿದ್ದಾನೆ. ಆರು ವರ್ಷದ ಹಿಂದೆ ಇಬ್ಬರು ಮದುವೆಯಾಗಿದ್ದರು. ಪರಸ್ಪರ ಅನುಮಾನದಿಂದ ಜಗಳ ಮಾಡಿಕೊಂಡು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ಗಂಡನಿಂದ ಕಿರುಕುಳ ಎಂದು ಶಿಲ್ಪಾ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಅದಕ್ಕಾಗಿ ಪತಿ ಹರೀಶ್ನನ್ನ ಪೊಲೀಸರು ಕರೆಸಿ ವಿಚಾರಣೆ ನಡೆಸುತ್ತಿದ್ದಾಗ ಘಟನೆ ನಡೆದಿದೆ. ಪೊಲೀಸರ ಸಮಯ ಪ್ರಜ್ಞೆಯಿಂದ ಭಾರೀ ದುರಂತವೊಂದು ತಪ್ಪಿದೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ರು. ಎಚ್‌ಎನ್ ನ್ಯೂಸ್ ಹಾಸನ್. ದಿನಾಂಕ 19/11/2023 ಅವತ್ತು ಹಾಸನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ದೂರಿನ ಮೇಲೆ, ಶಿಲ್ಪಾ ಅವರು ಕೊಟ್ಟ ದೂರಿನ ಮೇಲೆ ಅವರ ಗಂಡ ಹರೀಶ್ನವರು ಠಾಣೆಗೆ ಹಾಜರಾಗಿ ಆ ವಿಚಾರಣೆ ನಡೆಯುವ ಸಮಯದಲ್ಲಿ ಹರೀಶ್ ಅವರು ಶಿಲ್ಪಾ ಮೇಲೆ ಹಲ್ಲೆ ಮಾಡಿ ಅವ್ರ ಕೊಲೆಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಈ ಸಮಯದಲ್ಲಿ ಅವ್ರ ಕಿವಿಗೆ ಮತ್ತು ಕುತ್ತಿಗೆಗೆ ಅಟ್ಯಾಕ್ ಮಾಡೋ ಪ್ರಯತ್ನದಲ್ಲಿ ಪೊಲೀಸ್ನವರು ಸ್ಥಳದಲ್ಲಿ ಇದ್ದರು. ಅದನ್ನು ಅವ್ರನ್ನು ಕಾಪಾಡಿಸಿ ಹಾಸ್ಪಿಟಲಲ್ಲಿ ಸೇರಿಸಿ ಮತ್ತು ಅಕ್ಯೂಸ್ಟನ್ನು ಬಂಧಿಸಿ ಮೊಕದ್ದಮೆ ಸಂಖ್ಯೆ 284/23 ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಆಲೂರು ಕ್ಷೇತ್ರದ ಪ್ರತಿ ಗ್ರಾಮಗಳಿಗೂ ಕುಡಿಯುವ ನೀರು, ರಸ್ತೆ, ಚರಂಡಿ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಬದ್ಧನಾಗಿದ್ದೇನೆ ಎಂದು ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಆಲೂರು ತಾಲೂಕಿನ ಕುಂದೂರು ಹೋಬಳಿ ಹಂಚೂರು ಗ್ರಾಮ ಪಂಚಾಯಿತಿ ಹೊಸಪಟ್ಟಣ ಗ್ರಾಮದಲ್ಲಿ 1.1 ಕಿಲೋಮೀಟರ್ ರಸ್ತೆಗೆ ಹೆಚ್ಆರ್ಪಿ ಯೋಜನೆಯಡಿ ಸುಮಾರು 82 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಇನ್ನು ಮೂಲಭೂತ ಸೌಕರ್ಯ ಕೊರತೆಯಿದ್ದು ಕೆಲವು ಗ್ರಾಮಗಳಲ್ಲಿ ಇನ್ನೂ ಕುಡಿಯುವ ನೀರು, ರಸ್ತೆ, ಚರಂಡಿ ಸೇರಿದಂತೆ ವಿವಿಧ ಬೇಡಿಕೆ ಇದೆ. ಪ್ರತಿಯೊಂದು ಗ್ರಾಮದಿಂದ ನಗರದ ಕಡೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಉತ್ತಮವಾಗಿದ್ದಲ್ಲಿ ಶಾಲೆ ವಿದ್ಯಾರ್ಥಿಗಳು, ಜನಸಾಮಾನ್ಯರು, ವಾಹನ ಸಂಚಾರಕ್ಕೆ ಮತ್ತು ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ನಮ್ಮ ಕ್ಷೇತ್ರದಲ್ಲಿ ಇನ್ನೂ ಡಾಂಬರೀಕರಣಗೊಳ್ಳದೆ ಹಾಳಾಗಿರುವ ರಸ್ತೆಯ ವಿವರವನ್ನು ಪರಿಶೀಲಿಸಿ ನನ್ನ ಗಮನಕ್ಕೆ ತಂದರೆ ಸಂಬಂಧಪಟ್ಟ ಇಲಾಖೆಯೊಂದಿಗೆ ರಸ್ತೆ ಅಭಿವೃದ್ಧಿಗೆ ಸಹಕರಿಸಲಾಗುವುದು. ಗ್ರಾಮಸ್ಥರು ಗುಣಮಟ್ಟದ ಕಾಮಗಾರಿಗಳ ಬಗ್ಗೆ ಗಮನ ನೀಡಬೇಕು. ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡುವುದರ ಕಡೆ ಗಮನ ನೀಡಬೇಕು ಎಂದರು. ಈ ವೇಳೆ ಹಂಚೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೇಶವಮೂರ್ತಿ, ಉಪಾಧ್ಯಕ್ಷೆ ಜಯಮ್ಮ, ಬಿಜೆಪಿ ಮುಖಂಡರಾದ ಲೋಕೇಶ್ ಕಣಗಾಲ್, ಹನುಮಂತೇಗೌಡ, ಜೆಸಿಬಿ ರವಿ, ಮೋಹನ್ ಗಂಗರ, ಗಣೇಶ್ ಸ್ನೇಹಜೀವಿ, ನಂಜುಂಡಪ್ಪ, ಎಂಜಿನಿಯರ್ ಸುಜಿತ್, ಗುತ್ತಿಗೆದಾರ ಕುಮಾರ್, ಬಿಜೆಪಿ ಮುಖಂಡ ಚಂದ್ರಶೇಖರ್, ಕರುಣಾ, ಶರಣ, ನಾಗರಾಜ್, ಯೋಗೇಶ್, ಮಂಜಣ್ಣ, ನವೀನ್, ಚಿಟ್ಟನಹಳ್ಳಿ ಗ್ರಾಮಸ್ಥರಾದ ಕೇಶವಯ್ಯ, ಚಂದ್ರಯ್ಯ, ಜಯಪ್ಪಗೌಡ, ಶಂಕರೇಗೌಡ, ಹರೀಶ್ ಮುಂತಾದವರು ಉಪಸ್ಥಿತರಿದ್ದರು. ಎಚ್‌ಎನ್ ನ್ಯೂಸ್ ಆಲೂರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 82 ಲಕ್ಷ ರೂಪಾಯಿನ ರಸ್ತೆಯ ಭೂಮಿ ಪೂಜೆನ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಇದು 82 ಲಕ್ಷ ರೂಪಾಯಿ ವರ್ಕಾಗಿರುತ್ತೆ. ಇದು ಕಗ್ರಹಳ್ಳಿ ಇರ್ಬೋದು, ಚಿಟ್ಟನಹಳ್ಳಿ, ಹಾಗೆ ಸಂತೆ ಬಸವನಹಳ್ಳಿ, ಮೂರು ಭಾಗದಲ್ಲಿ 1.1 ಕಿಲೋಮೀಟರ್ ರಸ್ತೆಯನ್ನು ಮೂರು ಭಾಗಕ್ಕೆ ಸ್ಪ್ಲಿಟ್ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಏನು ರಸ್ತೆಗಳಾಗಿತ್ತಿಲ್ಲ, ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ನೆನೆಗುದಿಗೆ ಬಿದ್ದಿತ್ತು. ಈ ಸಂದರ್ಭದಲ್ಲಿ ಇದನ್ನು ಗಮನಿಸಿ ಈ ಭಾಗದಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ಈ ಮೂರು ಭಾಗಕ್ಕೆ ರಸ್ತೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಹಾಸನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಎರಡನೇ ದಿನ ಮುಂದುವರೆದ ಸಭೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸೂಚನೆ ನೀಡಿದರು. ಹಾಸನ ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ
ಎರಡನೇ ತ್ರೈಮಾಸಿಕ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಸಂಸದರು ಮಾತನಾಡಿ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಾಶವಾಗಿದ್ದು ಬರ ಪರಿಹಾರದ ಹಣ ಬಿಡುಗಡೆ ಮಾಡಲು ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಶೇಕಡಾ 98ರಷ್ಟು ಬೆಳೆ ಸಮೀಕ್ಷೆಯಾಗಿದೆ. ಆನೆ ಹಾವಳಿಯಿಂದ ಸಕಲೇಶ್ಪುರ ಬೇಲೂರು ಬಿಕ್ಕೋಡು ಭಾಗದಲ್ಲಿ ಬೆಳೆ ಸಮೀಕ್ಷೆ ನಡೆಸಿಲ್ಲ. ಕಾರಣ ಹೇಳದಂತೆ ಜಿಲ್ಲಾ ಕೃಷಿ ಇಲಾಖೆ ಅಧಿಕಾರಿಗೆ ಸೂಚನೆ ಕೊಡಲಾಗಿದೆ. ಅರಣ್ಯ ಇಲಾಖೆ ವತಿಯಿಂದ ಮಾಹಿತಿ ಪಡೆಯಲು ಸೂಚನೆ. ಅತಿ ಹೆಚ್ಚಾಗಿ ರಾಗಿ ಮುಸುಕಿನ ಜೋಳ ನಷ್ಟವಾಗಿರುವುದಾಗಿ ಸಭೆಯಲ್ಲಿ ಜಿಲ್ಲಾ ಕೃಷಿ ಅಧಿಕಾರಿ ಸುಲೋಚನಾ ತಿಳಿಸಿದರು. ಜಿಲ್ಲೆಯಲ್ಲಿ 76,000 ಹೆಕ್ಟೇರ್ ಮುಸುಕಿನ ಜೋಳ ನಾಶ. ರೈತ ಸಂಪರ್ಕ ಕೇಂದ್ರದಲ್ಲಿ ಫ್ರೂಟ್ ನೋಂದಣಿ ನಡೆಸುತ್ತಿರುವುದಾಗಿ ಸಭೆಗೆ ಮಾಹಿತಿ ನೀಡಿದರು. ಹಾಸನ ಜಿಲ್ಲೆಯ 10,07,000 ಜನ ನೋಂದಣಿ ಮಾಡಿಕೊಂಡಿದ್ದಾರೆ. ಹಿಂಗಾರು ಹಂಗಾಮಿನ ಬಿತ್ತನೆ ಬೀಜದ ಕೊರತೆ ಇರುವುದಿಲ್ಲ. ಕೃಷಿ ಹೊಂಡ ಯೋಜನೆಗೆ 72 ಲಕ್ಷ ಹಣ ಬಿಡುಗಡೆಯಾಗಿ 7 ಲಕ್ಷ ಹಣ ಖರ್ಚು ಮಾಡಲಾಗಿದೆ. ಪ್ರತಿ ರೈತರಿಗೆ 75,000 ರೂಪಾಯಿ ಹಣ ಬಿಡುಗಡೆ ಮಾಡಲು ಅವಕಾಶವಿದೆ. ಬೇಲೂರು 9, ಚನ್ನರಾಯಪಟ್ಟಣ 7, ಹೊಳೆನರಸೀಪುರ ತಾಲೂಕಿಗೆ 7 ಜನ ಫಲಾನುಭವಿಗಳಿರುವುದಾಗಿ ತಿಳಿಸಿದರು. ಸಭೆಗೆ ಸರಿಯಾಗಿ ಮಾಹಿತಿ ಮತ್ತು ಆನ್ಗೋಯಿಂಗ್ ಮಾಹಿತಿ ನೀಡಿದ ರಾಜ ಸುಲೋಚನಾ ವಿರುದ್ದ ದಿಶಾ ಸಭೆಗೆ ತಪ್ಪು ಮಾಹಿತಿ ನೀಡಬೇಡಿ ಎಂದು ಎಚ್ಚರಿಕೆ ನೀಡಿದರು. ಬಿತ್ತನೆ ಬೀಜ ಪೂರೈಕೆಗೆ 80 ಲಕ್ಷ ಹಣ ಬಿಡುಗಡೆಯಾಗಿ ಪೂರ್ತಿ ಹಣ ಖರ್ಚಾಗಿರುವುದಾಗಿ ಸಭೆಗೆ ತಿಳಿಸಿದರು. ಕೃಷಿ ಸಂಸ್ಕರಣೆ ಯೋಜನೆಯಡಿ 21 ಲಕ್ಷ ಬಿಡುಗಡೆಯಾಗಿ 20 ಲಕ್ಷ ಹಣ ಪೂರ್ತಿ ಟಾರ್ಪಲ್ ವಿತರಣೆ ಮಾಡಿರುವುದಾಗಿ ಹೇಳಿದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಯುಡಿಎಸ್ಸಿ ಪಿಟಿಎಸ್ಪಿ 90% ಸಹಾಯಧನ. ಇತರೆ ಜನರಿಗೆ ಶೇಕಡಾ 75 ಹಣ ನೀಡಬಹುದಾಗಿದೆ. ಇದರಲ್ಲಿ 59 ಲಕ್ಷ ಹಣ ಅನುದಾನ ಬಿಡುಗಡೆಯಾಗಿದೆ. 29.67 ಲಕ್ಷ ಹಣ ಖರ್ಚು ಮಾಡಲಾಗಿದೆ ಎಂದರು. ಶಾಸಕ ರೇವಣ್ಣ ಮಾತನಾಡಿ, ಜಿಲ್ಲೆಯ ಲೋಕಾಯುಕ್ತ ಸತ್ತು ಹೋಗಿದೆ. ಭೂಸ್ವಾಧೀನ ಅಧಿಕಾರಿ ಗುತ್ತಿಗೆ ನೌಕರರನ್ನ ಇಟ್ಟುಕೊಂಡು ಹಣ ಕೊಟ್ಟರೆ ಮಾತ್ರ ಭೂಸ್ವಾಧೀನ ಹಣ ಬಿಡುಗಡೆ ಮಾಡುತ್ತಿದ್ದಾರೆ ಎಂದು ಸಭೆಯಲ್ಲಿ ಆರೋಪಿಸಿದರು. ಸಭೆಯಲ್ಲಿ ಶಾಸಕ ಸ್ವರೂಪ್, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ, ಎಸ್ಪಿ ಮೊಹಮ್ಮದ್ ಸುಜಿತ ಇತರರು ಉಪಸ್ಥಿತರಿದ್ದರು. ನಾಳೆ ಒಂದು ಸ್ವಲ್ಪ ರೈಲ್ವೆ ಒಂದು ಏನೋ ಚೂರು ಇದೆ ಅಂತ ಹೇಳಿದ್ರು, ಅದನ್ನ ನಾಳೆ ಮೆಟೀರಿಯಲ್ ಮಾಡ್ತೀವಿ. ಬಟ್ ಇವತ್ತು ಎರಡು ದಿನವೂ ಸಂಪೂರ್ಣವಾಗಿ ಪ್ರತಿಯೊಂದು ಇಲಾಖೆಯೂ ಕೂಡ ಒಂದು ಸಂಪೂರ್ಣವಾದಂತ ರಿವ್ಯೂ ಮಾಡಬೇಕು ಅಂತೇಳಿ ಸ್ಟೇಟ್ ಕಮಿಟಿದು ಯಾವ್ದಾದ್ರು ಸ್ಟೇಟ್ ಸ್ಕೀಮ್ಸ್ ಇದಾವೆ, ಯಾವ್ದಾದ್ರು ಸ್ಟೇಟ್ ಸಬ್ಜೆಕ್ಟ್ಸ್ ಇದಾವೆ, ಅವನ್ನೆಲ್ಲ ರಿವ್ಯೂ ಮಾಡಬೇಕು ಅಂತೇಳಿ ಈಗಾಗಲೇ ಇವೆರಡು ದಿನ ಡಿಗ್ರಿ ಮಾಡಿದ್ದೇವೆ ಇವತ್ತು ನಾಳೆ. ಹಾಗಾಗಿ ಅಧಿಕಾರಿಗಳು ಯಾರು ಕೂಡ ಮಿಸ್ ಆಗುವಂತ ಕೆಲಸ ಆಗಬಾರದು. ಯಾಕಂದ್ರೆ ಶುಭಾಗಳು ಕೊಡೋದು ನಾವು ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅನ್ನೋದೆಲ್ಲ ದಯವಿಟ್ಟು ಹೇಳ್ಬೇಡಿ. ಯಾಕಂದ್ರೆ ಅದು ಮಿಸ್ಸಿಂಗ್ ಇದ್ರೆ ಯಾಕಂದ್ರೆ ಫೋನ್ ಬಂದಿದೆ ಬೆಳಿಗ್ಗೆ ಅವರು 5 ದಿನದಿಂದ ಬ್ರಿಜ್ ಬಿಟ್ಟಿದ್ರು ಕೂಡ ಇವತ್ತೇ ಬಿಟ್ಕೊಂಡಿದ್ದಾರೆ ಅಂತ ಹೇಳಿ. ಹೆಚ್ಸಾಯ ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಸಾಯ ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ಹಾಸನ ತಾಲೂಕಿನ ಕುಂತಿಗುಡ್ಡದಲ್ಲಿ ನಡೆದಿದ್ದ ಸುಚಿತ್ರ ಕೊಲೆ ಪ್ರಕರಣದಲ್ಲಿ ಆರೋಪಿ ತೇಜಸ್ನನ್ನ ಬಂಧಿಸಲಾಗಿದೆ ಎಂದು ಎಸ್ಪಿ ಮೊಹಮ್ಮದ್ ಸುಜಿತ ಹೇಳಿದರು. ಹಾಸನ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಲೂರು ತಾಲೂಕಿನ ಕವಳಗಿರಿ ಗ್ರಾಮದ 20 ವರ್ಷದ ಸುಚಿತ್ರ ಮೃತ ದುರ್ದೈವಿಯಾಗಿದ್ದು 23 ವರ್ಷದ ತೇಜಸ್ ಕೊಲೆ ಮಾಡಿರುವ ಆರೋಪಿಯಾಗಿದ್ದಾನೆ. ಮೊಸಳೆ ಹೊಸಳಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಇ ಮೆಕ್ಯಾನಿಕಲ್ ಓದುತ್ತಿದ್ದ ಸುಚಿತ್ರ ಹಾಗೂ ತೇಜಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಮಯದಲ್ಲಿ ಪರಿಚಯವಾಗಿ ಅಲ್ಲಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಆದರೆ ಇತ್ತೀಚೆಗೆ ಸುಚಿತ್ರ ತೇಜಸ್ನನ್ನ ಅವಾಯ್ಡ್ ಮಾಡಲು ಆರಂಭಿಸಿದ್ದು ಇದರಿಂದ ಕುಪಿತಗೊಂಡಿದ್ದ ತೇಜಸ್ ಬೆಂಗಳೂರಿನಿಂದ ಬಂದು ಸುಚಿತ್ರಳನ್ನ ಭೇಟಿ ಮಾಡಿ ಮಾತನಾಡಬೇಕೆಂದು ಮನವೊಲಿಸಿ ಕುಂತಿಗುಡ್ಡಕ್ಕೆ ಕರೆದುಕೊಂಡು ಹೋದ ತೇಜಸ್ ಅಲ್ಲೇ ಕತ್ತುಕೊಯ್ದು ಹತ್ಯೆ ಮಾಡಿದ್ದಾನೆ. ಸುಚಿತ್ರ ತಂದೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೀಡಿದ ದೂರಿನ ಮೇರೆಗೆ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದ್ದು ಕೊಲೆಗೆ ಕಾರಣ ಹಾಗೂ ಇನ್ನಿತರೆ ಅಂಶಗಳ ಬಗ್ಗೆ ಮಾಹಿತಿ ಕಲೆ ಹಾಕಲು ತನಿಖೆ ನಡೆಸಲಾಗುತ್ತಿದೆ ಎಂದರು. ಹೆಚ್ಸಿಎ ನ್ಯೂಸ್ ಹಾಸನ್. ಲೋಕೇಶ್ ಅವರು, ಪ್ರಿಯಾದರ್ ಲೋಕೇಶ್ ಅವರು ಕೊಟ್ಟಿದ್ದ ಇನ್ಫಾರ್ಮೇಶನ್ ಮೇಲೆ ಒಂದು 302 ಕೇಸ್ ಅನ್ನು ದಾಖಲಾಗಿದೆ. ಕೇಸ್ ಹಿನ್ನೆಲೆ ಏನಂದ್ರೆ, ಅವ್ರ ಮಗಳು ಸುಚಿತ್ರ ಎಂಬವಳು 22 ವರ್ಷ, ಅವರಿಗೆ ತೇಜಸ್ ಎಂಬವರು ಚಾಕುವಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಪ್ರಕರಣ ದಾಖಲಾಗಿದೆ. ಆ್ಯಸ್ ಪರ್ ದ ಕಂಪ್ಲೇಂಟ್ ವರ್ಷನ್, ತೇಜಸ್ ಮತ್ತು ಸುಚಿತ್ರ ಅವರಿಗೆ ಅವ್ರ ಕಾಲೇಜಲ್ಲಿ ಓದುವಾಗ ಅವ್ರಿಗೆ ಇಬ್ಬರಿಗೆ
ಮೊಸಹೊಸಹಳ್ಳಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರು ಓದುವಾಗ ಅವ್ರಿಗಿಬ್ಬರು ಪರಿಚಯ ಆಗಿರ್ತದೆ. ಈ ಸಮಯದಲ್ಲಿ ಇಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಒಂದು 6 ತಿಂಗಳಿಂದ ಇಬ್ಬರೂ ವಾಟ್ಸಪ್ಪಲ್ಲಿ ಮತ್ತು ಸೋಷಿಯಲ್ ಮೀಡಿಯಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ. ಒಂದು 2 ದಿನ ಹಿಂದೆ 14ನೇ ತಾರೀಕು ಹಿಂದೆ ಅವ್ರು ನಮಗೆ ಮೆಸೇಜ್ ಮಾಡೋದು ಬೇಡ ಮತ್ತು ನಮ್ಮ ಜೊತೆಗೆ ಸಂಪರ್ಕ ಇಟ್ಕೋಬೇಡ ಅಂತ ಸುಚಿತ್ರ ಹೇಳಾದ ಮೇಲೆ ತೇಜಸ್ ಅವರು 16ನೇ ತಾರೀಕು ಸುಚಿತ್ರ ಅವರಿಗೆ ಕುಂತಿ ಬೆಟ್ಟ ಹತ್ರ ಕರೆಸಿ ಮಾತಾಡೋಣ ಅಂತ ಕರೆಸಿ ಆ ಸಮಯದಲ್ಲಿ ಅವ್ರಿಗೆ ಚಾಕುವಿಂದ ಕುತ್ತಿಗೆಗೆ ಸ್ಲಿಟ್ ಮಾಡಿರ್ತಾರೆ. ಅದಾದಮೇಲೆ ಅವ್ರು ಮೃತಪಟ್ಟಿರ್ತಾರೆ. ಈ ಎಫ್ ಐ ಆರ್ ಮೇಲೆ ನಾವು ಈಗಾಗಲೇ ಆರೋಪಿಯನ್ನು ದಸ್ತಗಿರಿ ಮಾಡಿದ್ದೀವಿ. ಪ್ರಸನ್ನ ಗಣಪತಿಯ ಸ್ಥಾಪನೆ ಹಾಗೂ ವಿಸರ್ಜನಾ ಮಹೋತ್ಸವದಿಂದ ರಾಜ್ಯದಲ್ಲಿ ಮನೆ ಮಾತಾಗಿರುವ ಅರಸೀಕೆರೆ ಗಣಪನ ಸಾಂಸ್ಕೃತಿಕ ಉತ್ಸವಕ್ಕೆ ಮುಂದಿನ ವರ್ಷದಿಂದ ಮತ್ತಷ್ಟು ಮೆರುಗು ನೀಡಲಾಗುವುದೆಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದರು. 82ನೇ ವರ್ಷದ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಕಳೆದ 2 ದಿನ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಪ್ರಸನ್ನ ಗಣಪತಿ ಉತ್ಸವ ನಗರದ ಪ್ರಮುಖ ವೃತ್ತವಾದ ಪೇಪೆ ಸರ್ಕಲ್ಗೆ ಆಗಮಿಸಿದ ವೇಳೆ ಕರಿಯಮ್ಮದೇವಿ ಫ್ಲವರ್ ಡೆಕೋರೇಷನ್ ಶಾಮಿಯಾನ ಹಾಗೂ ಧ್ವನಿವರ್ಧಕ ಸಂಘದ ವತಿಯಿಂದ ವಿಜೃಂಭಣೆಯ ಸ್ವಾಗತ ಕೋರಲಾಯಿತಲ್ಲದೆ ಬೃಹತ್ ಗಾತ್ರದ ಪುಷ್ಪಹಾರವನ್ನ ಪ್ರಸನ್ನ ಗಣಪತಿಗೆ ಸಮರ್ಪಿಸಲಾಯಿತು. ಈ ವೇಳೆ ಶಾಸಕರು ಮಾತನಾಡಿ, ಮೈಸೂರು ಮಂಗಳೂರಿನ ದಸರಾ ಹಾಗೂ ಬೆಂಗಳೂರಿನ ಕರಗದಂತೆ ಅರಸೀಕೆರೆ ಪ್ರಸನ್ನ ಗಣಪತಿಯ ವಿಸರ್ಜನಾ ಮಹೋತ್ಸವವನ್ನ ಮತ್ತಷ್ಟು ವರ್ಣರಂಜಿತವಾಗಿ ಮುಂದಿನ ವರ್ಷದಿಂದ ಮಾಡೋಣ, ಇದಕ್ಕೆ ನಾನೇ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದು ಘೋಷಿಸಿದರು. ಉದ್ಯಮಿ ಅರುಣ್ ಕುಮಾರ್ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಿಂದಲೂ ನಿರಂತರವಾಗಿ ಆಚರಿಸಿಕೊಂಡು ಬರಲಾಗುತ್ತಿರುವ ಅರಸೀಕೆರೆ ಪ್ರಸನ್ನ ಗಣಪತಿ ಮಹೋತ್ಸವವು ಮತ್ತೆ ಕೆಲ ವರ್ಷಗಳ ಕಾಲ ಕಳೆಗುಂದಿತ್ತು. ಕ್ಷೇತ್ರದ ಶಾಸಕರಾಗಿ ಶಿವಲಿಂಗೇಗೌಡರು ಆಯ್ಕೆಯಾದ ಬಳಿಕ ಕಳೆಗುಂದಿದ್ದ ಗಣಪತಿಯ ಉತ್ಸವಕ್ಕೆ ಗತಕಾಲದ ವೈಭವ ಮರುಕಳಿಸಿತು. ಈ ಉತ್ಸವವನ್ನು ಮತ್ತಷ್ಟು ಪ್ರಸಿದ್ದಿಗೊಳಿಸಲು ಶಾಸಕರು ಆಸಕ್ತಿ ಹೊಂದಿದ್ದು ಮುಂದಿನ ವರ್ಷಗಳಲ್ಲಿ ಪ್ರಸನ್ನ ಗಣಪತಿಯ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ದೇಶವ್ಯಾಪ್ತಿ ಪ್ರಸಿದ್ದಿಯಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ, ಶಾಸಕ ಶಿವಲಿಂಗೇಗೌಡರ ಹೆಚ್ಚಿನ ಸಹಕಾರ ಹಾಗೂ ಪ್ರೋತ್ಸಾಹದಿಂದ ಪ್ರಸನ್ನ ಗಣಪತಿಯ ವಿಸರ್ಜನಾ ಮಹೋತ್ಸವ ಈ ಹಿಂದಿಗಿಂತಲೂ ಈ ಬಾರಿ ಮತ್ತಷ್ಟು ಅದ್ದೂರಿಯಾಗಿದೆ. ಮಹಿಳೆಯರು ಮಕ್ಕಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವ ಜನತೆಯ ಸಾಕ್ಷಿ ಎಂದು ಸಂತಸ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಪ್ರಸನ್ನ ಗಣಪತಿ ಭಕ್ತ ಮಂಡಳಿಯ ಖಜಾಂಚಿ ನಾಗಭೂಷಣ್, ಕರಿಯಮ್ಮದೇವಿ ಫ್ಲವರ್ ಡೆಕೋರೇಷನ್ ಶಾಮಿಯಾನ ಹಾಗೂ ಧ್ವನಿವರ್ಧಕ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯಕ್, ಕಾರ್ಯದರ್ಶಿ ದಿಲೀಪ್ ಕುಮಾರ್, ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಟಿ ಆನಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭಾರಿ ಮದ್ದುಗುಂಡುಗಳ ಪ್ರದರ್ಶನದೊಂದಿಗೆ ಮಧ್ಯರಾತ್ರಿ 2 ಗಂಟೆಗೆ ಪ್ರಸನ್ನ ಗಣಪತಿಯನ್ನು ಕಂತೇನಹಳ್ಳಿ ಕೆರೆ ಅಂಗಳದಲ್ಲಿ ವಿಸರ್ಜಿಸುವ ಮೂಲಕ 82ನೇ ವರ್ಷದ ಪ್ರಸನ್ನ ಗಣಪತಿಯವರ ವಿಸರ್ಜನಾ ಮಹೋತ್ಸವಕ್ಕೆ ವೈಭವಪೂರಿತವಾಗಿ ತೆರೆ ಬಿದ್ದಿತು. ನಗರದ ಪಿಪಿ ವೃತ್ತದಲ್ಲಿ ಡಿಜೆ ಸೌಂಡ್ ಮತ್ತು ಸಾಂಗಿಗೆ ಶಾಸಕ ಶಿವಲಿಂಗೇಗೌಡ ಯುವಕರೊಂದಿಗೆ ಒಡಗೂಡಿ ನೃತ್ಯ ಮಾಡಿದ್ದು ಗಮನ ಸೆಳೆಯಿತು. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಐ ನ್ಯೂಸ್ಗೆ ಸ್ವಾಗತ. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನವೆಂಬರ್ 23ರಂದು ಡಿಸಿ ಕಚೇರಿ ಎದುರು ಧರಣಿ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದೆಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ಬೋಧಕೇತರ ಸಂಘಗಳ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ದೇವರಾಜ್ ಹೇಳಿದರು. ಹಾಸನ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1971ರ ಜನವರಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಮಂಡಳಿ ಅಸ್ತಿತ್ವಕ್ಕೆ ಬಂದಿದ್ದು ನಂತರ 1992ರಲ್ಲಿ ಸ್ವತಂತ್ರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಾಗಿ ರೂಪುಗೊಂಡಿದೆ. ಆದರೆ ಇತ್ತೀಚೆಗೆ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನ ಶಾಲಾ ಶಿಕ್ಷಣ ಇಲಾಖೆ ಜೊತೆ ವಿಲೀನ ಮಾಡಲು ಮುಂದಾಗಿರುವ ಸರ್ಕಾರದ ನಡೆ ಸರಿಯಲ್ಲ, ಇದರಿಂದ ಅನೇಕ ಸಮಸ್ಯೆಗಳು ಎದುರಾಗಲಿವೆ ಎಂದರು. ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ಕೆಲ ಬದಲಾವಣೆಗಳನ್ನು ತರಲು ಸರ್ಕಾರ ಮುಂದಾಗಿದೆ. ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ವಿಲೀನಗೊಳಿಸಿರುವ
ಪರೀಕ್ಷಾ ವಿಭಾಗವನ್ನು ಹಿಂಪಡೆದು ಪುನಃ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿಯೇ ಉಳಿಸಬೇಕೆಂದು ಮನವಿ ಮಾಡಿದರು. ಮೇಲುಸ್ತುವಾರಿ ನಡೆಸುವ ಸಂಬಂಧ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಅಪರ ಆಯುಕ್ತರು ಅವರಿಗೆ ವಹಿಸಲು ಸರ್ಕಾರ ಆದೇಶ ಹೊರಡಿಸಿದೆ. ಇದರಿಂದ ಸರಾಗವಾಗಿ ನಡೆಯುತ್ತಿದ್ದ ಇಲಾಖೆ ಚಟುವಟಿಕೆಗಳು ವಿಳಂಬವಾಗಲಿದೆ ಎಂದು ಹೇಳಿದರು. ಇದಲ್ಲದೆ ಇನ್ನೂ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಸರ್ಕಾರಕ್ಕೆ ಮನವಿ ನೀಡಲು ತಾವು ಮುಂದಾಗಿದ್ದು ಇದಕ್ಕೆ ಖಾಸಗಿ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳು ಕೂಡ ಕೈಜೋಡಿಸಿವೆ ಎಂದರು. ಒಕ್ಕೂಟದ ಪದಾಧಿಕಾರಿಗಳಾದ ದೀಪಕ್, ಸುರೇಶ್, ಸುರೇಂದ್ರ ಕುಮಾರ್, ಕುಮಾರಸ್ವಾಮಿ ಇತರರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ. ಈ ಒಂದು ಪತ್ರಿಕಾ ಗೋಷ್ಠಿಯ ಉದ್ದೇಶ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಶಾಲಾ ಶಿಕ್ಷಣ ಇಲಾಖೆಗೆ ಏನು ಹೆಸರನ್ನು ಬದಲಾಯಿಸಿ ಮರ್ಜ್ ಮಾಡಿದ್ದಾರೆ, ಹಾಗೇ ಒಂದು ನಾಲ್ಕು ಪಾಯಿಂಟ್ಗಳನ್ನು ನಾನು ಇಲ್ಲಿ ತಮಗೆ ಮನವರಿಕೆ ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏಕಾಏಕಿ ಅಸ್ತಿತ್ವಕ್ಕೆ ಬಂದದ್ದಲ್ಲ, ಅದು ಪದವಿ ಹಂತ ಮತ್ತು ಏನು ಪ್ರೌಢಶಾಲಾ ಶಿಕ್ಷಣದ ಹಂತದ ಒಂದು ಸೇತುಬಂಧ ಕಾರ್ಯಕ್ರಮವಾಗಿ ಈ ಪದವಿ ಪೂರ್ವ ಶಿಕ್ಷಣವನ್ನು ಜಾರಿಗೊಳಿಸಲಾಗಿದೆ. ಸೊ ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಸ್ತಿತ್ವ ಬಂದಿದ್ದು ಕೊಠಾರಿ ಆಯೋಗದ ಶಿಫಾರಸಿನಂತೆ ಒಂದು ಪಿ ಮಲ್ಲಿಕಾರ್ಜುನಪ್ಪ ಅವರ ನೇತೃತ್ವದ ಸಮಿತಿಯ ನೀಡಿದಂತಹ ವರದಿ ಆಧಾರದ ಮೇಲೆ 1971. ಬಣ್ಣದ ಮನೆ ಸಾಂಸ್ಕೃತಿಕ ವೇದಿಕೆ ಗದಗ ಇವರ ವತಿಯಿಂದ ನವೆಂಬರ್ 30ರಂದು ರಾಷ್ಟಮಟ್ಟದ ಮಕ್ಕಳ ಚಿತ್ರಕಲೋತ್ಸವ ಚಿಣ್ಣರ ಚಿತ್ರ ಚಿತ್ತಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಣ್ಣದ ಮನೆ ಸಾಂಸ್ಕೃತಿಕ ವೇದಿಕೆಯ ಮುಖ್ಯಸ್ಥ ವಿಜಯ್ ಕೆರೆಸೂರ್ ಹೇಳಿದರು. ಹಾಸನ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ಮಗುವಿನಲ್ಲಿಯೂ ಸುಪ್ತವಾಗಿ ಅಡಗಿರುವ ಕಲೆ ಹಾಗೂ ತನ್ನದೇ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲು, ಕ್ರಿಯೇಟಿವ್ ವ್ಯಕ್ತಿತ್ವ ಬೆಳೆಸಿಕೊಳ್ಳಲು, ಸ್ವಯಂ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ತನ್ನೊಳಗಿನ ಕೀಳರಿಮೆ ತೊರೆದು ನಾನು ಸಮರ್ಥ ಎಂಬ ಭಾವನೆ ಮಗುವಿನಲ್ಲಿ ಮೂಡಲಿ ಎಂಬ ಪ್ರಯತ್ನವೇ ಈ ಚಿಣ್ಣರ ಚಿತ್ರ ಚಿತ್ತಾರದ ಉದ್ದೇಶವಾಗಿದೆ. ಬಣ್ಣದ ಮನೆ ಸಾಂಸ್ಕೃತಿಕ ವೇದಿಕೆ 16 ವರ್ಷಗಳಿಂದ ನಿರಂತರವಾಗಿ ಜಿಲ್ಲಾ, ರಾಜ್ಯ, ರಾಷ್ಟ ಮಟ್ಟದಲ್ಲಿ ಕಲೆ ಸಾಂಸ್ಕೃತಿಕವಾಗಿ ಭಿನ್ನ ಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ತನ್ನದೇ ಆದ ಛಾಪನ ಮೂಡಿಸುತ್ತಿರುವ ವಿಶಿಷ್ಟ ಸಂಸ್ಥೆ. ಚಿತ್ರಕಲೆ, ಸಾಹಿತ್ಯ, ಸಂಗೀತ, ನಾಟಕ, ಶಿಲ್ಪ, ಆಧ್ಯಾತ್ಮ, ಜಾನಪದ ಹೀಗೆ ಎಲ್ಲ ಪ್ರಕಾರಗಳಲ್ಲಿನ ಹಿರಿಯ ಕಿರಿಯ ವಿಶಿಷ್ಟರನ್ನ ಗುರುತಿಸಿ ಅವರ ಸೃಜನಶೀಲತೆ ವಿಶೇಷತೆಗಳನ್ನು ಸಾರ್ವತ್ರಿಕವಾಗಿ ಅಭಿವ್ಯಕ್ತಿಗೊಳಿಸುವಂತೆ ಮಾಡಿ ಅವರನ್ನು ಗೌರವಿಸುವುದರೊಂದಿಗೆ ಹೊಸತನವನ್ನ ಪಸರಿಸುವ ಕಾಯಕ ಬಣ್ಣದ ಮನೆಯದ್ದು. ಕಳೆದ ವರ್ಷ 2022ರಂದು ಬಣ್ಣದ ಮನೆ ವೇದಿಕೆ ಮತ್ತು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಸಹಯೋಗದಲ್ಲಿ ಮಕ್ಕಳ ಚಿತ್ರಕಲೋತ್ಸವ 2022 ಸಂಯೋಜಿಸಿ 42,000ಕ್ಕೂ ಹೆಚ್ಚು ಮಕ್ಕಳನ್ನು ಭಾಗವಹಿಸುವಂತೆ ಮಾಡಿ 300 ಬಾಲ ಕಲಾವಿದರಿಗೆ ಪುಟ್ಟ ಕಲಾವಿದ ಪ್ರಶಸ್ತಿ ನೀಡಿ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಯಶಸ್ವಿಗೊಳಿಸಿ ಮುನ್ನಡೆಯುತ್ತಿದೆ ಎಂದರು. ಈ ಬಾರಿಯೂ ಸಹ ಮಕ್ಕಳ ದಿನಾಚರಣೆ ನಿಮಿತ್ತ ವಿಶ್ವದಲ್ಲಿಯೇ ಪ್ರಪ್ರಥಮ ಅದ್ಭುತ ಮತ್ತು ಐತಿಹಾಸಿಕ ಕಾರ್ಯಕ್ರಮ ಎಂಬ ಹೆಗ್ಗಳಿಕೆಗೆ ಈ ಕಾರ್ಯಕ್ರಮ ಪಾತ್ರವಾಗಿದೆ. ಈಗ ಮತ್ತೊಮ್ಮೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಾಸನ ಜಿಲ್ಲೆಯ ಮಕ್ಕಳು ಸಹ ಭಾಗವಹಿಸಿ ಚಿತ್ರಿಸಿ ಆನಂದಿಸಿ ಬಹುಮಾನ ಪಡೆದು ಹರ್ಷಿಸುವಂತಾಗಲಿ ಮತ್ತು ಭಾಗವಹಿಸಿದ ಪ್ರತಿ ಮಗುವಿಗೂ ವಿಶಿಷ್ಟ ನೆನಪಿನ ಕಾಣಿಕೆ ಪ್ರಶಂಸೆ ಪತ್ರ ನೀಡುತ್ತಿದೆ. ಎಲ್ಕೆಜಿ ಮಗುವಿನಿಂದ ಹಿಡಿದು ದ್ವಿತೀಯ ಪಿಯುಸಿವರೆಗೂ 4 ವಿಭಾಗಗಳಲ್ಲಿ ಈ ಚಿತ್ರಕಲೋತ್ಸವ ನೆರವೇರುತ್ತಿದ್ದು 75 ಪ್ರಶಸ್ತಿಗಳಂತೆ 300 ಮಕ್ಕಳಿಗೆ ಹಿರಿಯ ಅಂತಾರಾಷ್ಟೀಯ ರಾಷ್ಟೀಯ ಮಟ್ಟದ ಕಲಾವಿದರ ಹೆಸರುಗಳಿಂದ ಪುಟ್ಟ ಕಲಾವಿದ ಪ್ರಶಸ್ತಿ ನೀಡಲಾಗುವುದು ಹಾಗೂ ಪ್ರತಿ ವಿಭಾಗಕ್ಕೆ 50 ಮಕ್ಕಳಂತೆ 200 ಸರ್ಟಿಫಿಕೇಟ್ ಅವಾರ್ಡ್ಗಳು, ಒಟ್ಟು 500 ಮಕ್ಕಳಿಗೆ 31.5 ಲಕ್ಷಗಳ ಬಹುಮಾನ ನೀಡುತ್ತಿದ್ದು ಅದ್ದೂರಿ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನೆರವೇರುವುದೆಂದು ತಿಳಿಸಿದರು. ಇದೇ ವೇಳೆ ಚಿತ್ರಕಲಾವಿದ ಬಿಎಸ್ ದೇಸಾಯಿ, ರಾಜು ಬೇಡೇಗೌಡರ್ ಮತ್ತು ಭಾರತಿ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ. ಗೀಚಾಡುವಿಕೆಯನ್ನ ನಾವು ಮರೆಸೋದು ಬೇಡ, ಈಗಾಗಲೇ ಸಾಕಷ್ಟು ಕಳ್ಕೊಂಡಿದ್ದೇವೆ, ಅದನ್ನು ಉಳಿಸೋಣ ಅನ್ನುವ ನಿಟ್ಟಿನೊಳಗಡೆ ಈ ಬಣ್ಣದ ಮನೆ ಸಾಂಸ್ಕೃತಿಕ ವೇದಿಕೆ ಭಾಳ ಉತ್ತಮವಾದಂಥ ಹೆಜ್ಜೆ ಇಟ್ಟು ಇವತ್ತು ರಾಷ್ಟ್ರಮಟ್ಟದಲ್ಲಿ ಮಾಡ್ತಾ ಇದೆ. ಇದಕ್ಕೆ ಸುಮಾರು 31.5 ಲಕ್ಷ ಅಷ್ಟು ಪ್ರೈಸನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಎಲ್ ಕೆ ಜಿಯಿಂದ ಪಿ ಯು ಮಟ್ಟದವರೆಗೆ. ಗದಗದಿಂದ ಬಂದಿರೋದು. ಹಾಸನ ಅಂದ್ರೇ ಕಲೆಗಳ ತವರೂರು, ಬಹುಶಃ ಜಗತ್ ಪ್ರಸಿದ್ಧ ಈ ನಾಡಿನಲ್ಲಿ ನಮ್ಮ ನೆಲೆ ನಿಂತಿರೋದು ಅಥವಾ ನಿಂತಿರೋದು ನಮ್ಮ ಭಾಗ್ಯ. ಅಲ್ಲಿದ್ದ ಗದಗದಿಂದ 10ನೇ ಶತಮಾನದಿಂದನೂ ಸಹ ಕಲ್ಯಾಣಿ ಚಾಲುಕ್ಯರ ಏನು ಸಾಮಂತತೆ ಅದು ರಾಜಮನೆತನ ಇತ್ತು, ಅಲ್ಲಿಂದನೂ ಗದಗದಿಂದ
25 ಜನ ಕಲಾವಿದರು ಸಹ ಬೇಲೂರು ಅಳಬೇಡಿಗೆ ಬಂದು ಇಲ್ಲಿ ಶಿಲ್ಪಗಳನ್ನು ಕೆತ್ತಿದಂತ ಇತಿಹಾಸ ಇವತ್ತಿದೆ ಹಾಗಾಗಿ ಹಿಂದೆ ಬೇಲೂರಿನಲ್ಲಿ ಗದುಗಿನ ವೀರನಾರಾಯಣ ಅನ್ನುವಂತ ನೆಲೆಯ ಇತಿಹಾಸನೂ ಇದೆ ಹಾಗಾಗಿ ಇಂತ ನಾಡಿಗೆ ಬಂದದ್ದು ನಮ್ಮ ಪುಣ್ಯ ಅನ್ನುವಂತ ಬಾತನ್ನ ಹೇಳ್ತಾ ಹೆಚ್ಚಿನ ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್ ಭೀಮಾ ಶುಭ ದೀಪಾವಳಿ ಆಫರ್ಸ್ ಅಕ್ಟೋಬರ್ 16 ರಿಂದ ನವೆಂಬರ್ 19 ರವರೆಗೆ ಜೊತೆಗೆ ಆಚರಿಸಿ 10,000 ಮೌಲ್ಯದ ಖರೀದಿ ಮಾಡಿದಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲೆ ಪಡೆಯಿರಿ 1,000 ರೂಪಾಯಿಗಳವರೆಗೂ ರಿಯಾಯಿತಿ ನಿಮ್ಮ ಹಳೆಯ ಚಿನ್ನ ಕೊಟ್ಟು ಪ್ರತಿ 8 ಗ್ರಾಂ ಚಿನ್ನ ಮೇಲೆ 800 ರೂಪಾಯಿ ರಿಯಾಯಿತಿ ಪಡೆಯಿರಿ ಪ್ರತಿ ಕ್ಯಾರೆಟ್ ಡೈಮಂಡ್ ಮೇಲೆ ಶೇಕಡಾ 90% ಅಷ್ಟೇ ಪಾವತಿಸಿ 75,000 ಪ್ರತಿ ಖರೀದಿ ಮೇಲೆ ಪಡೆಯಿರಿ 1,000 ರೂಪಾಯಿಗಳ ಗಿಫ್ಟ್ ವೌಚರ್ ಬಂಪರ್ ಪ್ರೈಸ್ 18 ಸಿಟ್ರೋಎನ್ C3 ಕಾರ್ಸ್ ಭೀಮಾ ಜುವೆಲರ್ಸ್ ಬೆಂಗಳೂರು ಉಡುಪಿ ಹಾಸನ ಮಂಗಳೂರು ಶಿವಮೊಗ್ಗ ವಿಜಯವಾಡ ಚೆನ್ನೈ ರಾಜಮಂಡ್ರಿ ಹೊಸೂರು ಬೆಳಗಾವಿ ಶರತ್ತುಗಳು ಅನ್ವಯ ಬ್ರೇಕ್ ನಂತರ ಹೆಚ್ಸೈ ನ್ಯೂಸ್ಗೆ ಸ್ವಾಗತ ನಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸೋದರ ಪುನೀತ್ ರಾಜ್ಕುಮಾರ್ ಎಲ್ಲೂ ಹೋಗಿಲ್ಲ ಕನ್ನಡಿಗರ ಮನಸ್ಸಿನಲ್ಲಿಯೇ ಇದ್ದಾರೆಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರಿ ಲಕ್ಷ್ಮಿ ಚನ್ನರಾಯಪಟ್ಟಣದಲ್ಲಿ ಹೇಳಿದರು ಚನ್ನರಾಯಪಟ್ಟಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಏರ್ಪಡಿಸಿದ ಪುನೀತ್ ರಾಜ್ಕುಮಾರ್ ಉದ್ಯಾನವನದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಸಮಾಜಮುಖಿ ಕಾರ್ಯಕ್ರಮ ಆಯೋಜಿಸಿರುವ ಅಭಿಮಾನಿ ದೇವರುಗಳಿಗೆ ನಾವು ಸದಾ ಚಿರಋಣಿಯಾಗಿರುತ್ತೇವೆ ಎಂದರು ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಕಲಾ ಸೇವೆ ಅನನ್ಯವಾದದ್ದು ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ಸಲ್ಲಿಸಿದ್ದಾರೆ 80 ದಶಕದಲ್ಲಿ ಗೋಕಾಕ್ ಚಳುವಳಿಯಲ್ಲಿ ನಾಡಿನಾದ್ಯಂತ ಸಂಚರಿಸಿ ಸಂಚಲನ ಮೂಡಿಸುವ ಮೂಲಕ ಕನ್ನಡಕ್ಕೆ ಅಗ್ರಸ್ಥಾನ ತಂದುಕೊಟ್ಟ ಕೀರ್ತಿ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ ಅದರಂತೆ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಅಧ್ಯಕ್ಷರಾದ ಪುಟ್ಟಣ್ಣ ಗೋಕಾಕ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಗೋಕಾಕ್ ಚಳುವಳಿಯನ್ನ ನಡೆಸಿದ ಹೆಗ್ಗಳಿಕೆ ಇತಿಹಾಸ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಲು ಸಂಘದವರ ಜೊತೆಗೂಡಿ ನಿರ್ಮಿಸಿ ಶಿವಣ್ಣನವರ ಕೈಯಿಂದ ಉದ್ಘಾಟಿಸುತ್ತೇವೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷ ಪುಟ್ಟಣ್ಣ ಗೋಕಾಕ್ ವಹಿಸಿದ್ರು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ನಿರ್ಮಾಪಕ ಗೋವಿಂದರಾಜು ಪುತ್ರ ಷಣ್ಮುಖ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟದ ಕಾರ್ಯಾಧ್ಯಕ್ಷ ಹೊನ್ನಯ್ಯಗೌಡ ಸಂಘಟನಾ ಕಾರ್ಯದರ್ಶಿ ಎಚ್ಎಸ್ ಉಮೇಶ್ ಜಿಲ್ಲಾ ಘಟಕದ ಅಧ್ಯಕ್ಷ ರತೀಶ್ ಕುಮಾರ್ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸಿ ಆನಂದ್ ಕುಮಾರ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ಪುರಸಭಾ ಸದಸ್ಯರಾದ ಸುಜಾತ ಕವಿತಾ ಕೆಎನ್ ಬನಶಂಕರಿ ಜಿಆರ್ ಸುರೇಶ್ ಯೋಗೇಶ್ ಲಕ್ಷ್ಮಿ ಮುಖಂಡರಾದ ಡಾಕ್ಟರ್ ದಿವ್ಯಾ ಗೀತಾ ಯಶೋಧ ಜೈನ್ ಶಂಕರಲಿಂಗೇಗೌಡ ನಂದನ್ ಪುಟ್ಟಣ್ಣ ವಿಜಯಲಕ್ಷ್ಮಿ ಹಾಜರಿದ್ದರು ಹೆಚ್ಸೈಎನ್ ನ್ಯೂಸ್ ಚನ್ನರಾಯಪಟ್ಟಣ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ತಂದೆ ಮತ್ತೆ ಪುನೀತ್ ಎಲ್ಲೂ ಹೋಗಿಲ್ಲ ಇಲ್ಲೇ ನಮ್ಮ ಮಧ್ಯದಲ್ಲೇ ನಿಮ್ಮೆಲ್ಲರ ಹೃದಯದಲ್ಲಿ ನಮ್ಮ ಮುಂದೆ ನಮ್ಮ ಹಿಂದೆ ನಮ್ಮ ಮನಸ್ಸಿನಲ್ಲಿ ಎದುರಿನಲ್ಲಿದ್ದಾರೆ ಅದಕ್ಕೆ ನನಗೆ ತುಂಬ ಇಲ್ಲಿ ಬಂದಿದ್ದಕ್ಕೆ ಅವ್ರಿಗೋಸ್ಕರ ನಾನು ಇಲ್ಲಿ ಬಂದಿದ್ದಕ್ಕೆ ನನಗೆ ನೀವು ಕೊಟ್ಟಿರೋ ಪ್ರೀತಿಗೆ ನಾನು ಏನು ಕೊಡೋಕ್ಕಾಗಲ್ಲ ನಾವು ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೀವಿ ನಮಸ್ಕಾರ ಜೈ ಕರ್ನಾಟಕ ಮಾತೆ ಒಡನಟ ನಮ್ಮ ನಿಮ್ಮೆಲ್ಲರ ಹೃದಯಾಳದಲ್ಲಿ ಬೇರೂರಿರುವಂಥ ಪುನೀತ್ ರಾಜ್ಕುಮಾರ್ ಅವರ ಉದ್ಯಾನವನವನ್ನು ಒಂದು ಉದ್ಘಾಟನೆ ಮಾಡ್ತಕ್ಕಂಥದ್ದಕ್ಕೆ ಡಾಕ್ಟರ್ ರಾಜಾಭಿಮಾನಿ ಬಳಗದ ವತಿಯಿಂದ ಪುನೀತ್ ಅವರ ಅಭಿಮಾನಿ ಬಳಗದ ವತಿಯಿಂದ ಎಲ್ಲರ ನಮ್ಮ ಕನ್ನಡ ನಾಡಿನ ಬಂಧುಗಳ ಪರವಾಗಿ ಆಗಮಿಸಿರುವಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರಿಯವರು ಪೂಜ್ಯ ತಾಯಿ ಸಮಾನರಾದ ವ್ಯಕ್ತಿಗಳನ್ನು ನುಡಿಬೇಕು ಅಂತ ಈ ಕ್ಷೇತ್ರದ ಶಾಸಕರಾಗಿ ತಮ್ಮೆಲ್ಲರ ಪರವಾಗಿ ಅವ್ರನ್ನ ವಿನಂತಿಸ್ತಾ ಇದ್ದೀನಿ ಎಂಟು ತಿಂಗಳಿನಿಂದ ಹಾಸನ ತಾಲೂಕು ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ವೇತಾ ಅವರನ್ನ ಶನಿವಾರ ಸರ್ಕಾರ ವರ್ಗಾವಣೆ ಮಾಡಿದ್ದು ಅವಧಿಪೂರ್ವ ವರ್ಗಾವಣೆ ಪ್ರಶ್ನಿಸಿ ಕೆಎಟಿ ಮೊರೆ ಹೋಗಿದ್ದ ಅವರಿಗೆ ವರ್ಗಾವಣೆ ತಡೆಯಾಜ್ಞೆ ಸಿಕ್ಕಿದೆ ವರ್ಗಾವಣೆ ಆದೇಶದ ವಿರುದ್ದ ಕೆಎಟಿ ಮೊರೆ ಹೋಗಿದ್ದ ಶ್ವೇತಾ ಅವರು ವರ್ಗಾವಣೆಗೆ ತಡೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ನಡುವೆ ಶ್ವೇತಾ ಅವರು ಗ್ರೇಡ್ 1 ತಹಸೀಲ್ದಾರ್ ಆಗಿದ್ದು ಅವರ ಸ್ಥಾನಕ್ಕೆ ಗ್ರೇಡ್ 2 ತಹಸೀಲ್ದಾರ್ ಅನ್ನು ನಿಯೋಜನೆ ಮಾಡಿರುವುದು ಎಷ್ಟು ಸರಿ ಇದು ಊರ್ಜಿತವೇ ಎಂದು ಶ್ವೇತಾ ಅವರ ಪರ ವಕೀಲರು ಕರ್ನಾಟಕ ನ್ಯಾಯಾಧೀಕರಣದ ಮುಂದೆ ವಾದ ಮಂಡಿಸಿದ್ರು ಈ ವಾದ ಹಾಗೂ ಮನವಿಯನ್ನ ಪುರಸ್ಕರಿಸಿದ ನ್ಯಾಯಮಂಡಳಿ ಶ್ವೇತಾ ಅವರ ವರ್ಗಾವಣೆಗೆ ತಡೆ ನೀಡಿದೆ ಹೆಚ್ಸೈಎನ್ ನ್ಯೂಸ್ ಹಾಸನ್ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು
ದಾಂಪತ್ಯ ಜೀವನದಿಂದ ದೂರವಿದ್ದ ಪತಿಯ ವಿರುದ್ಧ ದೂರು ನೀಡಲು ಪೊಲೀಸ್ ಠಾಣೆಗೆ ಬಂದಿದ್ದ ಪತ್ನಿ. ಪೊಲೀಸರ ವಿಚಾರಣೆ ವೇಳೆ ಪತ್ನಿ ಕೂತಿಗೆ ಕೊಯ್ದ ಪತಿ, ಪ್ರಾಣಾಪಾಯದಿಂದ ಪಾರಾದ ಮಹಿಳೆ, ಠಾಣೆಯಲ್ಲೇ ಪತ್ನಿಗೆ ಏರಿದ ಪತಿ ಅರೆಸ್ಟ್. ಆಲೂರು ತಾಲೂಕಿನ ಹೊಸಪಟ್ಟಣ ಗ್ರಾಮದ ಮುಖ್ಯ ರಸ್ತೆಗೆ ಭೂಮಿ ಪೂಜೆ, ಕ್ಷೇತ್ರದ ಪ್ರತಿ ಗ್ರಾಮಗಳಿಗೂ ಕುಡಿಯುವ ನೀರು, ರಸ್ತೆ, ಚರಂಡಿಯಂತಹ ಮೂಲಭೂತ ಸೌಕರ್ಯ ಒದಗಿಸಲು ಬದ್ಧ. ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಭರವಸೆ. ಮುಂದುವರೆದ ಎರಡನೇ ದಿನದ ದಿಶಾ ಸಭೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ ಸಂಸದ ಪ್ರಜ್ವಲ್ ರೇವಣ್ಣ. ಭೂ ಸ್ವಾಧೀನಾಧಿಕಾರಿ ಕಚೇರಿ ಅವ್ಯವಹಾರದ ಬಗ್ಗೆ ರೇವಣ್ಣ ಆರೋಪ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ ಹೆಚ್ಸಿಎನ್ ನ್ಯೂಸ್.